ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿ ಆ್ಯಂಡ್ ಟಿಪ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಕೋಕೋನಟ್ ಆಯಿಲ್ ಹೇಗೆ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿನೇ, ಆದರೆ ಮನೇಲಿ ನಾವು ಶುದ್ಧವಾಗಿ ಮಾಡ್ಕೋಬೋದು. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ, ಯಾವುದೇ ಕಲರ್ ಆ್ಯಡ್ ಮಾಡದೆ ನಾವು ಮನೇಲಿ ಶುದ್ಧವಾಗಿ ಮಾಡ್ಕೋಬೋದು. ಒಂದು 10 ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನೆಲ್ಲ ರುಬ್ಬಿ ಇದ್ರ ಹಾಲೆಲ್ಲ ತಕ್ಕೋಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಇದು ಸ್ವಲ್ಪ ಸ್ವಲ್ಪನೇ ತುರಿದಿರೋದು ಕಾಯಿ ಹಾಕ್ಕೊಂಡು ಇದನ್ನೆಲ್ಲ ರುಬ್ಬಿ ಇದ್ರದ್ದು ಹಾಲು ತಕ್ಕೋಬೇಕು ನಾವು. ನಾನು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿಲ್ಲ, ಚೆನ್ನಾಗಿ ಬಲ್ತಿರೋ ಕಾಯಿನ ತೊಗೊಂಡು ತುರ್ಕೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ಚೆನ್ನಾಗಿ ಬರುತ್ತೆ. ಹಸಿ ಕಾಯಿ ತೊಗೊಳಕ್ಕೆ ಹೋಗಬೇಡಿ, ಅದರಲ್ಲಿ ಎಣ್ಣೆ ಬರೋಲ್ಲ ನಿಮಗೆ. ನೋಡಿ ಹಾಲೆಲ್ಲ ರುಬ್ಬಿದಾಯ್ತು. ನೋಡಿ ಇಷ್ಟು ಹಾಲು ಬಂದಿದೆ, ಸುಮಾರು ಒಂದು 5-6 ಲೀಟ್ರಷ್ಟು ಹಾಲು ಬಂದಿದೆ. ಇವಾಗ ನಾನೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಇದನ್ನು ಹೀಗೆ ಇಟ್ಟು ನಾವು ಕಾಯಿಸಿದ್ರೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ಇದನ್ನೇನು ಮಾಡಬೇಕು ಅಂದರೆ ಒಂದು ಕವರ್ಗೆ ಹಾಕ್ಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಬಿಡ್ಬೇಕು. ಅವಾಗ ನೀರು ಸಪ್ರೇಟ್ ಆಗುತ್ತೆ, ಈ ಕ್ರೀಮ್ ಏನಿರುತ್ತೆ ಅದು ಸಪ್ರೇಟ್ ಆಗುತ್ತೆ. ಅವಾಗ ನಾವು ಈಸಿಯಾಗಿ ಬೇಗ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆನ. ನೋಡಿ ನಾನು ಇಲ್ಲೊಂದು ಕವರ್ ತೊಗೊಂಡಿದ್ದೀನಿ, ಮಾಮೂಲಿ ನಾವು ಮನೇಲಿ ದಿನಸಿ ಎಲ್ಲ ತರ್ತೀವಲ್ಲ ಆ ಕವರೇನೆ. ಇದ್ರೊಳಗಡೆ ಹಾಕ್ಕೊಳ್ಳೋಣ ಇವಾಗ. ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆ ಒಳಗೆ ಹೀಗೆ ಇಟ್ಕೊಂಡ್ಬಿಡ್ಬೇಕು. ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಬಿಡ್ಬೇಕು ಒಂದು 4-5 ಅವರ್ಗೆ. ಈ ನೀರೆಲ್ಲ ಕೆಳಗೆ ಬಂದ್ಬಿಡುತ್ತೆ, ಕ್ರೀಮ್ ಏನಿರುತ್ತೆ ಅದು ಮಾತ್ರ ಮೇಲೆ ಬರುತ್ತೆ. ನೋಡಿ ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಂಡಿದ್ದೆ. ಇವಾಗ ನೋಡಿ ಇದೆಲ್ಲ ಗಟ್ಟಿಯಾಗಿದೆ, ಈ ನೀರು ಸಪ್ರೇಟ್ ಆಗಿದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಸುಲಭ ಆಗುತ್ತೆ. ಸೀಸರಲ್ಲಿ ಓಪನ್ ಮಾಡಿಕೊಂಡ್ರೆ ನೀರೆಲ್ಲ ಸಪ್ರೇಟ್ ಆಗ್ಬಿಡುತ್ತೆ. ನೋಡಿ ಇವಾಗ ಗಟ್ಟಿಯಾಗಿರೋ ತೆಂಗಿನ ಹಾಲು ನಮಗೆ ಸಿಕ್ಕಿದೆ. ಇದನ್ನ ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. ನೋಡಿ ನಾನು ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 2 ಪಾತ್ರೆಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಹಾಲನ್ನ. ನೋಡಿ ಅಲ್ಲಿ ಪಕ್ಕದಲ್ಲೂ ನೀವು ನೋಡ್ಬೋದು, ಇದೊಂದು ಪಾತ್ರೆ ಮತ್ತೆ ಇದೊಂದು ಪಾತ್ರೆ, 2 ಪಾತ್ರೆ ಅಷ್ಟು ಗಟ್ಟಿಯಾಗಿ ಕ್ರೀಮ್ ಸಿಕ್ಕಿದೆ. ಮೀಡಿಯಂ ಫ್ಲೇಮಲ್ಲೇ ಇರಬೇಕು, ಜಾಸ್ತಿ ಫ್ಲೇಮ್ ಜೋರು ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ. ತಳ ದಪ್ಪ ಇರುವಂಥ ಪಾತ್ರೆ ತೊಗೋಬೇಕು, ಅದಕ್ಕೆ ನಾನು ಇಲ್ಲಿ 2 ನಾನ್ ಸ್ಟಿಕ್ಕೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಬೇರೆ ತಳ ದಪ್ಪ ಇರೋ ಪಾತ್ರೆ ಇದ್ದರೆ ಅದನ್ನು ತೊಗೋಬೋದು. ನೋಡಿ ಇವಾಗ ಕರಗ್ತಾ ಬಂದಿದೆ, ನೋಡಿ ಅದು ಅಷ್ಟೇ ಕರಗ್ತಾ ಬಂದಿದೆ. ನೋಡಿ ಇಲ್ಲಿ ನೋಡ್ಬೋದು ನೀವು, ಹಾಲೆಲ್ಲ ಒಡಿಯೋಕ್ಕೆ ಶುರುವಾಗಿದೆ. ಕುದ್ದು ಕುದ್ದು ಗಟ್ಟಿ ಆಗಬೇಕು. ಇದೇನಾದರೂ ಉಕ್ಕೋಗ್ತಿದೆ ಅಂತ ಅನ್ಸಿದ್ರೆ ಈ ಥರ ಸೌಟ್ನ ಹಿಂಗೆ ಮೇಲಿಟ್ಬಿಟ್ರೆ ಅವಾಗ ಉಕ್ಕಲ್ಲ ಅದು. ನೋಡಿ ಇದರಲ್ಲಿ ಆಗಲೇ ಎಣ್ಣೆ ಬಿಡ್ತಾ ಇದೆ, ಸೈಡಲ್ಲೆಲ್ಲ ಎಣ್ಣೆ ಬಂದಿದೆ. ಆಗಲೇ ಒಂದು 10-15 ನಿಮಿಷಕ್ಕೆ ಇದು ರೆಡಿ ಆಗುತ್ತೆ. ಇದು ಪಾತ್ರೆ ಚಿಕ್ಕದಿತ್ತು ಅಂತೇಳಿ ನಾನು ಆ ಪಾತ್ರೆಗೂ ಹಾಕಿಟ್ಕೊಂಡೆ, ಅದರಿಂದ ಅದು ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಬೇಗ ಆಯ್ತದು. ಇದು ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ತೊಗೊಳುತ್ತೆ, ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಇದಕ್ಕೆ ವುಡನ್ ಸ್ಪೂನ್ ಹಾಕೋದೇ ಬೆಸ್ಟು, ಯಾಕೆಂದರೆ ನಾವು ಒಂದೊಂದು ಸಾರಿ ಇದು ತಿರುಗಿಸ್ತಾನೇ ಇರೋಕ್ಕಾಗಲ್ಲ, ಮಧ್ಯೆ ಮಧ್ಯೆ ಹಿಂಗೆ ಹಾಕಿ ಬಿಟ್ಬಿಟ್ರು ನಾವು ಮತ್ತೆ ಕೈಯಿಂದ ಹಿಡ್ಕೊಳೋಕೆ ಈಸಿ ಆಗುತ್ತೆ. ಸ್ಟೀಲ್ ಸ್ಪೂನ್ ಆದರೆ ಬೇಗ ಬಿಸಿ ಆಗಿಬಿಡುತ್ತೆ, ಮುಟ್ಟೋಕ್ಕಾಗಲ್ಲ. ಇದಾದರೆ ಏನೂ ಆಗಲ್ಲ ವುಡನ್ ಸ್ಪೂನು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವಾಗವಾಗ ಅಂದರೆ ಒಂದು 5 ನಿಮಿಷಕ್ಕೆ ಒಂದು ಸಾರಿ ಹಿಂಗೆ ತಿರುಗಿಸ್ಕೊಂಡ್ರೂ ಸಾಕಾಗುತ್ತೆ. ಇದು ಯಾವಾಗ ಗಟ್ಟಿ ಆಗ್ತಾ ಹೋಗುತ್ತೋ ಅವಾಗ ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಲಾಸ್ಟ್ ಲಾಸ್ಟಲ್ಲಿ. ಒಂದು 1 ಸೆಕೆಂಡ್ ಹೆಚ್ಚಿಗೆ ಆಗ್ಬಿಟ್ರೂ ಕಪ್ಪಗಾಗ್ಬಿಡುತ್ತೆ ಎಣ್ಣೆ. ಆ ಟೈಮಲ್ಲಿ ನಾವು ಹುಷಾರಾಗಿ ನೋಡ್ಕೊಂಡಿದ್ದು ಆಫ್ ಮಾಡ್ಕೋಬೇಕು. ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಎಣ್ಣೆ ಬಿಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ಎಣ್ಣೆ ಬಿಡ್ತಾ ಇರೋದು. ನೋಡಿ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಎಣ್ಣೆ ಬಂದಿರೋದು. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿದ್ರಲ್ಲ ಯಾವ ಥರ ಎಣ್ಣೆ ಬರ್ತಾ ಇದೆ ಅಂತ. ಇದನ್ನು ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಗಟ್ಟಿ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಆಫ್ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಂಡು ಪ್ಯೂರ್ ಕೋಕೋನಟ್ ಆಯಿಲ್ನ ತೊಗೋಬೋದು. ಪ್ಯೂರ್ ಕೋಕೋನಟ್ ಆಯಿಲ್ ಇನ್ನು ನೋಡಿ ಎಣ್ಣೆ ಬಿಟ್ಟಿದೆ, ಆದರೆ ಇನ್ನೂ ಒಂದು 5 ನಿಮಿಷ ತೊಗೊಳುತ್ತೆ ಇದು, ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ. ಇದು ಕ್ವಾಂಟಿಟಿನೂ ಜಾಸ್ತಿ ಇತ್ತು, ಅದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. ಇದಾದಮೇಲೆ ಇದನ್ನು ಥರ ಈ ಪನ್ನೀರ್ ಥರ ಆಗಿದೆ ನೋಡಿ, ಈ ಥರನೇ ಆಗಬೇಕು ಇದನ್ನು, ಎಣ್ಣೆ ರೆಡಿ ಇದೆ ಅಂತ.
ನಾನು ತಣ್ಣಗಾದ್ಮೇಲೆ ಒಂದು ಬಾಟಲ್ಗೆ ಶೋಧಿಸ್ಕೊಂಡು ನಿಮಗೆ ತೋರಿಸ್ತೀನಿ. ಎಣ್ಣೆನ ಇನ್ನೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈ ಮಿಕ್ಸರ್ ಏನಿದೆ ಇದನ್ನೆಲ್ಲ ಒಂದು ಸೋಸೋದಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇದನ್ನು ಓವರ್ ನೈಟ್ ಇಟ್ಕೊಂಡ್ಬಿಡೋಣ. ಇದೇನಾಗುತ್ತೆ, ಇದರಲ್ಲಿರೋ ತೊಟ್ಟೆಲ್ಲ ತೊಟ್ಟಿಕ್ಕಿ ಇದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಇನ್ನು ಎಣ್ಣೆ ಅಂಶ ಇದೆ ಇದರಲ್ಲಿ. ಇದೆಲ್ಲ ಎಣ್ಣೆ ಎಲ್ಲ ತೊಟ್ಟಿಕ್ಕಿ ಕ್ಲೀನಾಗಿ ಸೋರ್ಕೊಂಡ್ಮೇಲೆ ನಾವು ಇದನ್ನು ಬಿಸಾಕ್ಬಾರ್ದು. ಹಸುಗಾದರೂ ಕೊಡ್ಬೋದು, ಇಲ್ಲಾಂದರೆ ಇದರಲ್ಲಿ ಮಕ್ಕಳಿಗೆ ಬಾಡಿ ಮಸಾಜ್ ಮಾಡ್ಕೊಳ್ಳೋಕ್ಕೆ ಅಥವಾ ಫೇಸ್ ಮಸಾಜ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಇದು ಅಂದರೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇದರಲ್ಲಿ ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ ನಾನು. ಆಲ್ಮೋಸ್ಟ್ ಇಲ್ಲಿ ನನಗೆ 750 ml ಆಯಿಲ್ ಸಿಕ್ಕಿದೆ. ಹೌದು, ಇದು ಪ್ರೊಸೆಸಿಂಗ್ ಸ್ವಲ್ಪ ಲೆಂತಿನೇ, ಆದ್ರೂ ಇದು ನಾವೇ ಕೈಯಿಂದ ಮಾಡಿರೋದ್ರಿಂದ ನಮಗೊಂದು ಖುಷಿ ಇರುತ್ತೆ ಇದು ಮಾಡಿ ನಾವು ಇದನ್ನು ಬಳಸೋದಕ್ಕೆ. ಇದು ಬಾಡಿ ಮಸಾಜ್ಗಾಗ್ಬೋದು, ಅಡುಗೆಗಾಗ್ಬೋದು, ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ನೀವು ಇದನ್ನು. ಇದನ್ನು ಮಾಡೋದಕ್ಕೆ ನನಗೆ 30-45 ನಿಮಿಷದ ಒಳಗೆ ಆಗೋಗಿದೆ. ಇದು ಎಣ್ಣೆನ ಲೀಟ್ರ್ಗಟ್ಟಲೆ ಬಳಸ್ತೀವಿ ನಾವು ಮನೇಲಿ, ನಾವೇ ಕಷ್ಟಪಟ್ಟು ಎಣ್ಣೆ ಮಾಡಿರೋದ್ರಿಂದ ಇವಾಗ ಎಣ್ಣೆ ಬೆಲೆ ಏನು ಅಂತಲೂ ನಮಗೆ ಗೊತ್ತಾಗುತ್ತೆ. ಮತ್ತು ತುಂಬ ರುಚಿಯಾಗೂ ಇರುತ್ತೆ ಎಣ್ಣೆ ಇದು. ನಾವು ಅದನ್ನೆಲ್ಲ ಒಂದು 4 ಸ್ಪೂನ್ ಬಳಸೋ ಜಾಗದಲ್ಲಿ ಇದನ್ನು 2 ಸ್ಪೂನ್ ಬಳಸಿದ್ರೆ ಸಾಕು, ಅಷ್ಟು ಪ್ಯೂರಿಟಿ ಇರುತ್ತೆ ಈ ಎಣ್ಣೆಯಲ್ಲಿ. ಹೊರಗಡೆ ಸಿಗೋ ಎಣ್ಣೆಯಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.